ಕರ್ತನ ದಯಸ್ರಿಸ್ತನಾಮದಲ್ಲಿ ನಿಮ್ಮ ಒಬ್ಬೊಬ್ಬರಿಗೂ ಒಂದನೇ ಕರ್ತನ ದಿವಸದಲ್ಲಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ ಇವತ್ತನೇ ದಿವಸ ನಾವು ಕೀರ್ತನೆಗಳ ಪುಸ್ತಕದಲ್ಲಿ ಎಂಬತ್ತು ಒಂಬತ್ತನೇ ಅಧ್ಯಾಯದಲ್ಲಿ ಮೊದಲು ಹದಿನೆಂಟು ವಚನಗಳನ್ನು ನಾವು ನೋಡಲಿಕ್ಕಿದ್ದೇವೆ ಈ ಕೀರ್ತನೆಯನ್ನು ಈತಾನ್ ಎಂಬುದಾಗಿ ಬರೆದಿರುವಂಥ ಒಂದು ಕೀರ್ತನೆಯಾಗಿದೆ ಅವರು ಈ ಕೀರ್ತನೆ ಹಾಡಬೇಕಾದರೆ ಬರೀಬೇಕಾದ್ರೆ ಒಂದು ಕಷ್ಟದ ಸಮಯದಲ್ಲಿ ಒಂದು ತೊಂದರೆಯ ಇಕ್ಕಟ್ಟಿನ ಸಮಯದಲ್ಲಿ ಅವರು ಬರೆದಿದ್ದಾರೆ ಇದರಲ್ಲಿ ನಾವೇನು ನೋಡ್ತೀವಿ ಅಂದರೆ ದೇವರು ನಂಬಿಗಸ್ತನು ಎಂಬುದಾಗಿ ಆತನು ವಿಶ್ವಾಸದಿಂದ ದೇವರನ್ನು ಸ್ತುತಿ ಮಾಡೋರಾಗಿದ್ದಾರೆ ಕೊಂಡಾಡೋವರಾಗಿದ್ದಾರೆ ಅದೇ ಸಮಯದಲ್ಲಿ ದೇವರು ಬಲಶಾಲಿಯಾಗಿದ್ದಾರೆ ದೇವರು ಶಕ್ತಿಶಾಲಿಯಾಗಿದ್ದಾರೆ ನ್ಯಾಯವುಳ್ಳ ದೇವರು ನೀತಿಯುಳ್ಳ ದೇವರು ಎಂಬುದಾಗಿ ದೇವರನ್ನು ಮಹಿಮೆ ಪಡಿಸೋದ್ರ ಮುಖಾಂತರ ತೋರಿಸೋರಾಗಿದ್ದಾರೆ ಅದೇ ಸಮಯದಲ್ಲಿ ದೇವರು ದಾವಿದನಿಗೆ ಅವರ ವಂಶಕ್ಕೆ ಆತನು ಮಾಡಿರುವಂಥ ಒಡಂಬಡಿಕೆಯ ಬಗ್ಗೆ ಅವರು ತಿಳಿಸೋರಾಗಿದ್ದಾರೆ ಮತ್ತು ದೇವರು ಮಾಡಿರುವಂಥ ಒಡಂಬಡಿಕೆಯ ಬಗ್ಗೆ ನೆನಪು ಮಾಡಿಸುವಂಥವರಾಗಿದ್ದಾರೆ ಮತ್ತು ಆತನ ವೇದನೆಯನ್ನು ಆತನ ಕಣ್ಣೀರನ್ನು ಆತನ ಯೋಚನೆಯನ್ನು ದೇವರ ಮುಂದೆ ತಿಳಿಸ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ ಅನೇಕ ಕಾರ್ಯಗಳನ್ನು ನಾವು ದೇವರ ಬಗ್ಗೆ ದೇವರ ಗುಣಗಳ ಬಗ್ಗೆ ನಾವು ನೋಡುತ್ತೇವೆ ಮೊದಲಿಗೆ ಇಲ್ಲಿ ಇವರು ಒಂದು ಈತನನ್ನು ಅವರು ಅವರು ಒಂದು ಕೀರ್ತನೆಗಾರರಾಗಿದ್ದಾರೆ ಮ್ಯೂಸಿಷಿಯನ್ ಆಗಿದ್ದಾರೆ ಮತ್ತು ಆತನು ಒಂದು ಜ್ಞಾನಿಯಾಗಿದ್ದಾರೆ ಆ ಕಾಲದಲ್ಲಿ ಅವರು ಒಂದು ಜ್ಞಾನಿಯಾಗಿದ್ದರು ಇವರು ದೇವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ದೇವರ ಮಾಡಿರುವಂಥ ಆಜ್ಞೆಗಳನ್ನು ದೇವರು ಕೊಟ್ಟಿರುವಂಥ ಆಜ್ಞೆಗಳನ್ನೆಲ್ಲ ಅವರು ಸರಿಯಾಗಿ ಆತನು ಮರ್ಯಾದೆ ನೆನಪಲ್ಲಿ ಇಟ್ಕೊಂಡು ದೇವರನ್ನು ಮಹಿಮೆ ಪಡಿಸೋರಾಗಿದ್ದಾರೆ ದೇವರು ಮಾಡಿರುವ ಒಂದೊಂದು ಅದ್ಭುತಗಳನ್ನು ಅಧೀಶೆ ಕಾರ್ಯಗಳನ್ನೆಲ್ಲ ಇವರು ಮರೆಯದೇ ನೆನಪಿನಲ್ಲಿ ಇಟ್ಟು ಅದನ್ನೆಲ್ಲ ಅದನ್ನೆಲ್ಲ ತಿಳಿಸುತ್ತಾ ಅದನ್ನೆಲ್ಲ ಮಾತನಾಡುತ್ತಾ ದೇವರ ಬಗ್ಗೆ ಮಹಿಮೆ ಪಡಿಸೋರಾಗಿದ್ದಾರೆ ಮೊದಲನೇದಾಗಿ ಅವರು ದೇವರು ಎಷ್ಟು ನಂಬಿಗಸ್ತನು ಎಷ್ಟು ಒಳ್ಳೆಯವರು ಎಂಬುದಾಗಿ ಆತನು ಹಾಡೋದ್ರ ಮುಖಾಂತರ ದೇವರ ನಾಮವನ್ನು ಮಹಿಮೆ ಪಡಿಸುತ್ತ ಮಹಿಮೆಪಡಿಸುತ್ತಾ ಉತ್ಸಾಹದಿಂದ ಕೊಂಡಾಡೋದರಲ್ಲಿ ಅವರು ತೋರಿಸುವವರಾಗಿದ್ದಾರೆ ನಮ್ಮ ದೇವರು ತುಂಬ ಒಳ್ಳೆಯ ದೇವರು ನಮ್ಮ ದೇವರಂಥ ಬೇರೆ ಯಾರೂ ಇಲ್ಲ ನಮ್ಮ ದೇವರಿಗೆ ಸಮ ಇಲ್ಲದ ದೇವರು ಆತನು ತುಂಬ ಒಳ್ಳೆಯವನು ಆತನ ಎಲ್ಲ ಸ್ತುತಿಗೂ ಸ್ತೋತ್ರಕ್ಕೆ ಆತನ ಯೋಗ್ಯನು ಎಂಬುದಾಗಿ ಪಾತ್ರನು ಎಂಬುದಾಗಿ ನಾವು ಇದರಲ್ಲಿ ನಾವು ನೋಡುತ್ತೇವೆ ಈ ಮೊದಲು ಎರಡು ವಚನದಲ್ಲಿ ಅದನ್ನೇ ನಾವು ನೋಡ್ತೇವೆ ದೇವರು ಕರುಣೆಯುಳ್ಳವರಾಗಿದ್ದಾರೆ ಅಂತಲೂ ನೋಡುತ್ತೇವೆ ದೇವರು ನಂಬಿಕಸ್ತನಾಗಿಲ್ಲದೇ ಹೋಗಿದ್ದರೆ ಆತನು ಕರುಣೆಯುಳ್ಳ ದೇವರಾಗಿ ಇಲ್ಲದೇ ಹೋಗಿದ್ದರೆ ಇವತ್ತಿನ ದಿವಸ ನಾವು ಇಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ ಇರಲಿಲ್ಲ ನಾವು ಇವತ್ತಿನ ದಿವಸ ಜೀವಂತವಾಗಿರೋಕ್ಕೆ ಸಾಧ್ಯವೇ ಇಲ್ಲ ನಾವು ಜೀವಂತವಾಗಿರೋದೇ ಅದು ದೇವರ ಒಂದು ದೊಡ್ಡ ಕರಣೆಯಾಗಿದೆ ದೇವರು ನಿಜವಾಗಿಯೂ ಆತನು ಕರಣೆ ನಮ್ಮ ಮೇಲೆ ಇಟ್ಟಿರೋದ್ರಿಂದನೇ ಇವತ್ತು ನಾವು ಜೀವಂತವಾಗಿ ಬದುಕಿದ್ದೇವೆ ಇವತ್ತಿನ ದಿವಸ ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ ಕಣ್ಣೀರಿನಲ್ಲಿದ್ದಾರೆ ಕಾಯಿಲೆಗಳು ಹೆಚ್ಚಾಗಿ ಅಲ್ಲಲ್ಲಿ ಜನರು ನರಳಾಡ್ತಾ ಇದ್ದಾರೆ ಭಯದಲ್ಲಿ ಬಳತಿದ್ದಾರೆ ಆದರೆ ದೇವರು ನಮಗೆ ಜೀವವನ್ನು ಕೊಟ್ಟಿದ್ದಾರೆ ಆತನು ತನ್ನ ಸಮಾಧಾನವನ್ನು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ದೇವರು ನಿಜವಾಗಿಯೂ ನಂಬಿಕಸ್ತನಾದ ದೇವರಾಗಿದ್ದಾರೆ ಮತ್ತು ಆತನು ಕರುಣೆಯುಳ್ಳ ದೇವರಾಗಿದ್ದಾರೆ ಇದನ್ನು ಈ ಕೀರ್ತನೆಗಾರನು ವಿಶ್ವಾಸದಿಂದ ದೃಢವಾಗಿ ಆತನು ದೇವರ ನಾಮವನ್ನು ಮಹಿಮೆಪಡಿಸುತ್ತಾ ಹಾಡುತ್ತಾ ಹೊಗಳೋದ್ರ ಮುಖಾಂತರ ಇದನ್ನು ನಮಗೆ ಅವರು ತಿಳಿಸೋರಾಗಿದ್ದಾರೆ ಅದೇ ಸಮಯದಲ್ಲಿ ಈ ಮೂರನೇ ವಚನ ಈ ಮೂರನೇ ವಚನ ನಾಲ್ಕನೇ ವಚನದಲ್ಲಿ ದೇವರು ದಾವಿದನ ವಂಶಕ್ಕೆ ದಾವಿದನ ಕುಟುಂಬಕ್ಕೆ ಆತನು ನಂಬಿಗಸ್ತನಾಗಿದ್ದಾರೆ ಎಂಬುದಾಗಿ ನಾವು ಇದರಲ್ಲಿ ಈ ವಚನದಲ್ಲಿ ನಾವು ತಿಳ್ಕೊಳ್ತೇವೆ ಗೊತ್ತಾಗತ್ತೆ ದೇವರು ಬಂದು ದಾವಿದನಿಗೆ ನಿನ್ನ ಸಿಂಹಾಸನ ಯಾವಾಗಲೂ ಇರುತ್ತೆ ಶಾಶ್ವತವಾಗಿರುತ್ತೆ ಎಂಬುದಾಗಿ ನಿನ್ನ ರಾ ನಿನ್ನ ಸಿಂಹಾಸನದಲ್ಲಿ ಖಂಡಿತವಾಗಿ ಯಾರಾದರೂ ಇದ್ದೇ ಇರ್ತಾರೆ ನಿನ್ನ ಸಂತಾನವೂ ಅಲ್ಲಿ ಖಂಡಿತ ಇರುತ್ತಾರೆ ಸದಾ ಕಾಲಕ್ಕೂ ಇರುತ್ತಾರೆ ಎಂಬುದಾಗಿ ದೇವರು ಒಂದು ಮಾತು ಕೊಟ್ಟಿದ್ದು ವಾಗ್ದಾನ ಮಾಡಿದರು ಅದನ್ನು ದೇವರೇ ಬಂದು ನೆರವೇರಿಸಿದ್ದಾರೆ ದೇವರೇ ದಾವಿದನ ವಂಶದಲ್ಲಿ ಒಂದು ಮಗುವಾಗಿ ಬಂದು ಆತನ ರಾಜ್ಯವನ್ನು ಸ್ಥಾಪಿಸಲ್ಪಟ್ಟು ಆ ರಾಜ್ಯ ಆ ಸಿಂಹಾಸನ ಇವತ್ತೂ ನೆಲೆಗೊಳ್ಳುವಂತೆ ಅದು ಶಾಶ್ವತವಾಗಿರುವಂತೆ ಯೇಸು ಸ್ವಾಮಿ ದಾವಿದನ ವಂಶದಲ್ಲಿ ಈ ಲೋಕಕ್ಕೆ ಹುಟ್ಟಿ ಬಂದಿದ್ದಾರೆ ನೋಡಿ ಸ್ವಾಮಿ ದೇವಕುಮಾರನು ಅವರು ದೇವಕುಮಾರನಾಗಿದ್ದರೂ ಸಹ ಆತನೊಬ್ಬ ಮನುಷ್ಯ ಕುಮಾರನಾಗಿ ಯಾರ ವಂಶದಲ್ಲಿ ಬಂದಿದ್ದಾರೆ ಅಂದರೆ ದಾವಿದನ ಮಕ್ಕಳ 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 ಅವರ ಸಂತಾನದಲ್ಲಿ ಅವರು ಹುಟ್ಟಿ ಬಂದಿದ್ದಾರೆ ಮತ್ತಾಯ ಬರೆದ ಸುವಾರ್ತಿನಲ್ಲಿ ನಾವು ನೋಡಬೇಕಾದ್ರೆ ಇದನ್ನೇ ನಾವು ನೋಡ್ತೇವೆ ಪ್ರಾರಂಭದಲ್ಲೇ ಯೇಸುಸ್ವಾಮಿ ಅವರ ವಂಶಸ್ತ್ರವನ್ನು ನಾವು ನೋಡಬೇಕಾದ್ರೆ ಯೇಸುಸ್ವಾಮಿ ದಾವಿದನ ವಂಶದಲ್ಲಿ ಅವರ ಹಿಸ್ಟ್ರಿನಲ್ಲಿ ನೋಡಬೇಕಾದ್ರೆ ಇದನ್ನು ನೋಡ್ತೇವೆ ಸೊ ಅದರಿಂದ ಸ್ವಾಮಿ ಅವರು ಒಂದು ದೇವರಾಗಿದ್ದಾರೆ ಇವತ್ತು ಅವರ ರಾಜ್ಯ ಇದೆ ಅವರ ಸಿಂಹಾಸನ ಇದೆ ಅವರ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ನೋಡಿ ದೇವರು ಒಂದು ಮಾತು ಅಂದ್ರೆ ಒಂದು ಮಾತು ಪ್ರಮಾಣ ಮಾಡ್ತಾರಂತಂದರೆ ಮನುಷ್ಯನಿಗೆ ಒಂದು ಕಾರ್ಯ ಹೇಳ್ತಾರಂದರೆ ಖಂಡಿತವಾಗಿಯೂ ಅದನ್ನು ನೆರವೇರಿಸೇ ನೆರವೇರಿಸ್ತಾರೆ ಅದು ಹೇಗೆ ನೆರವೇರಿಸ್ತಾರೆ ನಮಗೆ ಗೊತ್ತಿಲ್ಲ ಅದು ಹೇಗೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ ಅದು ಖಂಡಿತವಾಗಿಯೂ ನಮ್ಮ ಯೋಚನೆಗೆ ನಮ್ಮ ಮನಸ್ಸಿಗೆ ನಮ್ಮ ಮೆದುಳಿಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರುವಂಥ ಕಾರ್ಯಗಳು ಎಂಥ ಒಂದು ವಿಷಯ ಒಂದು ದೇವರು ನಮಗೆ ಹೇಳುವುದಾದರೆ ಅದು ಹೇಗೆ ನಡೆಯುತ್ತೆ ಅಂತ ನಮ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಅದನ್ನು ಖಂಠಿತವಾಗಿಯೂ ಅವ್ರು ನೆರವೇರಿಸೇ ನೆರವೇರಿಸ್ತಾರೆ ಅದನ್ನು ಖಂಡಿತವಾಗಿಯೂ ಅವರ ಮಾತನ್ನು ಕಾಪಾಡ್ಕೊಳ್ಳೋರಾಗಿದ್ದಾರೆ ಅದು ಆದ್ದರಿಂದಲೇ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ ಈ ನಂಬಿಗಸ್ತನಾದ ದೇವರು ಆತನು ಹೇಗಿದ್ದಾರೆ ಅಂತಂದರೆ ಇಡೀ ಪರಲೋಕನೇ ದೇವರನ್ನು ಆರಾಧನೆ ಮಾಡುವಂಥದ್ದಾಗಿದೆ ಇವು ಪರಲೋಕದಲ್ಲಿ ಇರುವಂಥ ಒಬ್ಬೊಬ್ಬರು ಭೂಲೋಕದಲ್ಲಿ ಎಲ್ಲ ಕಡೆ ಎಲ್ಲೇ ನೋಡಬೇಕಾದ್ರೂ ನಮ್ಮ ದೇವರು ಆತನು ಸಮ ಇಲ್ಲದೆ ದೇವರಾಗಿದ್ದಾರೆ ಆತನ ಅಳತೆ ಮಾಡೋಕ್ಕಾಗದೇ ಇರುವಂಥ ಅಷ್ಟೊಂದು ದೊಡ್ಡ ದೇವರಾಗಿದ್ದಾರೆ ಭಯಂಕರವಾದ ದೇವರಾಗಿದ್ದಾರೆ ಆತನ ಮಹಿಮೆ ಹೇಗಿದೆ ಅಂತಂದರೆ ಯಾರಿಂದನೂ ವರ್ಣಿಸೋಕ್ಕಾಗಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಅಷ್ಟೊಂದು ದೊಡ್ಡ ದೇವರಾಗಿರೋದ್ರಿಂದ ಅಷ್ಟೊಂದು ಮಹಿಮೆ ತುಂಬಿರೋ ದೇವರಾಗಿರೋದ್ರಿಂದ ಅಷ್ಟೊಂದು ಅದ್ಭುತವಾದ ದೇವರಾಗಿರೋದ್ರಿಂದ ಎಲ್ಲ ಸ್ತುತಿಕೂ ಸ್ತೋತ್ರಕ್ಕೂ ಆತನೊಬ್ಬನೇ ಯೋಗ್ಯನು ಆತನೊಬ್ಬನೇ ಪೂಜ್ಯಕ್ಕೆ ಆತನನ್ನು ಒಬ್ಬರನ್ನೇ ನಾವು ಆರಾಧನೆ ಮಾಡೋದಕ್ಕೆ ಆತನು ಯೋಗ್ಯನಾಗಿದ್ದಾನೆ ಸ್ತುತಿಗೆ ಸ್ತೋತ್ರಕ್ಕೆ ಘನತೆಗೆ ಮಹಿಮೆಗೆ ಆತನೊಬ್ಬನೇ ಯೋಗ್ಯನಾಗಿದ್ದಾರೆ ನೀವು ಕೇಳ್ಬೋದು ಏನಕ್ಕೆ ಆತನೊಬ್ಬನೇ ಯೋಗ್ಯನು ಎಂಬುದಾಗಿ ಅದರಲ್ಲಿ ಕೆಳ ಬರುವಂಥ ವಚನದಲ್ಲಿ ನಾವು ನೋಡುವುದಾದರೆ ಒಂದೊಂದು ವಚನದಲ್ಲಿ ದೇವರು ಎಂಥವರು ಎಂಬುದಾಗಿ ಆ ವಚನಗಳಲ್ಲಿ ವರ್ಣಿಸಲ್ಪಟ್ಟಿದೆ ಎಂಟನೇ ವಚನ ಒಂಬತ್ತನೇ ವಚನ ಈ ಹತ್ತನೇ ವಚನದಲ್ಲಿ ನಾವು ನೋಡ್ತೇವೆ ಸಮುದ್ರವನ್ನು ಸಹ ದೇವರು ಆಳ್ಗೆ ಮಾಡ್ತಿದ್ದಾರೆ ನೋಡಿ ಆಗಲೇ ನೋಡ್ತೇವೆ ಪರಲೋಕದಲ್ಲಿರೋ ಎಲ್ಲರೂ ದೇವರನ್ನು ಆರಾಧನೆ ಮಾಡ್ತಾರೆ ಪರಲೋಕನೇ ಆತನನ್ನು ಆರಾಧನೆ ಮಾಡುತ್ತೆ ಸ್ತುತಿ ಮಾಡುತ್ತೆ ಅವರಿಗೆ ಮುಂದೆ ಸಮವಾಗಿ ಪರಲೋಕದಲ್ಲೂ ಯಾರೂ ಇಲ್ಲ ಪರಲೋಕದ ಕಾಳು ಭೂಲೋಕದಲ್ಲೂ ಯಾರಿಲ್ಲ ಮನುಷ್ಯ ಕುಲೋದಲ್ಲೂ ಯಾರೂ ಅವರ ಅವರಿಗೆ ಸಮವಾಗಿ ಯಾರೂ ಇಲ್ಲ ಸಮ ಇಲ್ಲದ ದೇವರಾಗಿದ್ದಾರೆ ಸರ್ವಶಕ್ತನಾದ ದೇವರಾಗಿದ್ದಾರೆ ಅಲ್ತ ಮಾಡೋಕ್ಕಾಗದಿರುವಂಥ ದೇವರಾಗಿದ್ದಾರೆ ಈ ದೇವರು ಸಮುದ್ರವನ್ನೇ ಆಳ್ಗೆ ಮಾಡೋರಾಗಿದ್ದಾರೆ ಕಂಟ್ರೋಲ್ ಮಾಡೋರಾಗಿದ್ದಾರೆ ಇಸ್ರಾವೆಲ್ಲರು ಐಗುಪ್ತ ದೇಶದಿಂದ ಹೊರಗಡೆ ಬರಬೇಕಾದ್ರೆ ಅವ್ರ ಕೆಂಪು ಸಮುದ್ರ ಹತ್ರ ನಿಂತಿರುವಾಗ ಅಲ್ಲಿ ಪರೋನಿನ ಸೈನ್ಯವು ಅವರನ್ನು ಹಿಂದೆ ಅಟ್ಟಿಸ್ಕೊಂಡು ಬರ್ತಾಯಿದೆ ಆ ಸಮಯದಲ್ಲಿ ಈ ಇಸ್ರಾಯಲರನ್ನು ಏನು ಮಾಡಿದ್ರು ದೇವರು ಆ ಸಮುದ್ರ ಎರಡಾಗಿ ಬೇರ್ ಮಾಡಿಸಿ ಸಪ್ರೇಟ್ ಮಾಡಿ ಅದರಲ್ಲೇ ಹೋಗುವಂತೆ ಅದರಿಂದ ದೇವರವ್ರಿಗೆ ಒಂದು ಬಿಡುಗಡೆ ಆಗುವಂತೆ ದೇವರು ಅದ್ಭುತದಿಂದ ಅದ್ಭುತವಾದ ಹಸ್ತದಿಂದ ಬಲವಾದ ಹಸ್ತದಿಂದ ಆ ಇಸ್ರಾಯಲ್ಲರನ್ನು ನಡೆಸಿದ್ದಾರೆ ಆ ಕೆಂಪು ಸಮುದ್ರವನ್ನು ದಾಟೋದ್ರ ಮುಖಾಂತರ ಆ ಜನರನ್ನು ಕಾಪಾಡಿ ಬಂದಿದ್ದಾರೆ ಯಾವ ಸಮುದ್ರದಿಂದ ಈ ಜನರನ್ನು ಕಾಪಾಡಿದಾರೋ ದೇವರು ಅದೇ ಸಮುದ್ರದಲ್ಲೇ ಈ ಐಗುಪ್ತರನ್ನು ಆ ಸೈನ್ಯ ಪಾರೋನನ್ನು ಮತ್ತು ಪಾರೋನಿನ ಸೈನ್ಯವನ್ನೇ ಸಮುದ್ರದಲ್ಲಿ ಮುಳುಗೋಗುವಂತೆ ದೇವರು ಮಾಡಿದ್ದಾರೆ ಅಂದರೆ ದೇವರಿಗೆ ಎಷ್ಟು ಅಧಿಕಾರ ಎಷ್ಟು ಬಲ ಎಷ್ಟು ಶಕ್ತಿಶಾಲಿ ಎಷ್ಟು ದೊಡ್ಡವರು ಎಂಬುದಾಗಿ ನಾವು ಇದ್ರ ಮುಖಾಂತರ ನಾವು ನೋಡ್ತೇವೆ ಅದೇ ಹೊಸ ಒಡಂಬಡಿಕೆಯಲ್ಲಿ ನಾವು ಏನು ನೋಡ್ತೀವಿ ಯೇಸು ಸ್ವಾಮಿ ಒಂದು ದೋಣಿಯಲ್ಲಿ ಹೋಗ್ತಿರ್ಬೇಕು ಸಾಕ್ತಿರ್ಬೇಕಾದ್ರೆ ದೊಡ್ಡ ಬಿರುಗಾಳಿ ಬಂದಾಗ ಶಿಷ್ಯರಿಂದರೆಲ್ಲ ಭಯ ಪಡ್ತಾ ಹೆದರೋ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಿದ್ರು ಎದ್ದು ಎದ್ದು ನಿಂತ್ಕೊಂಡು ಸಮುದ್ರವನ್ನು ನೋಡಿ ಅದನ್ನು ಗದರಿಸಿದ್ರು ಸಮಾಧಾನ ಉಂಟಾಗಲಿ ಅಂತ ಹೇಳಿದ್ರು ತಕ್ಷಣವೇ ಸಮುದ್ರ ಏನಾಯಿತು ಶಾಂತವಾಯಿತು ಅಲ್ಲಿ ಎಲ್ಲವೂ ಅದ್ಭುತವಾಗಿ ನೇಚರೇ ಬದಲಾಯಿತು ಅಲ್ಲಿ ಏನಾಯಿತು ಅಂದರೆ ಆ ಸಮುದ್ರಕ್ಕೆ ಶಾಂತವಾಯಿತು ಸಮಾಧಾನ ಬಂತು ಅಲ್ಲಿ ದೇವರು ಅಲ್ಲಿಯೂ ಸಹ ಆ ಸಮುದ್ರವನ್ನು ಕಂಟ್ರೋಲ್ ಮಾಡಿದ್ದಾರೆ ಅಧಿಕಾರ ದೇವರ ಅಧಿಕಾರ ಯೇಸು ಸ್ವಾಮಿಯ ಅಧಿಕಾರ ಅಧಿಕಾರಕ್ಕೆ ಎಲ್ಲರೂ ಭಯಪಡಬೇಕಾಗಿದೆ ಎಲ್ಲರೂ ವಿದ್ಯರಾಗಬೇಕಾಗಿದೆ ಎಲ್ಲರನ್ನೂ ಆಲಿಗೆ ಮಾಡೋರಾಗಿದ್ದಾರೆ ಅಂಥ ದೇವರು ನಮ್ಮ ದೇವರಾಗಿದ್ದಾರೆ ಈಗ ಅದೇ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ರಾಹಬ್ನನ್ನು ಮುರಿದಾಕೋದ್ರು ಅಂತ ಅಂತಂದರೆ ಅದಕ್ಕೆ ಅರ್ಥ ಒಂದು ಬಲ ಒಂದು ಶಕ್ತಿ ಒಂದು ಹೆಮ್ಮೆ ಆ ಕಾಲದಲ್ಲಿ ಆ ಸ್ಥಳದಲ್ಲಿ ಯಾರು ಆ ರೀತಿಯಾಗಿದ್ದರು ಅಂತಂದರೆ ಐಗುಪ್ತ ದೇಶ ಐಗುಪ್ತವನ್ನೇ ಆ ರೀತಿಯ ಕರೀತಾರೆ ಆದರೆ ಏನು ಮಾಡಿದ್ರು ಈ ಐಗುಪ್ತರನ್ನು ಬಲಶಾಲಿಯಾಗಿರುವಂಥ ಐಗುಪ್ತ ದೇಶವನ್ನು ತುಂಬ ಗ ಗರ್ವದಿಂದ ಇದ್ದಂಥ ದೇಶ ತುಂಬ ಹೆಮ್ಮೆಯಾಗಿರುವಂಥ ದೇಶ ಆ ದೇಶವನ್ನೇ ದೇವರು ಏನು ಮಾಡಿದ್ರು ಏನಿಲ್ಲದೆ ಮುರಿದಾಕ್ಬಿಟ್ರು ಅದೊಂದು ಭಯಂಕರವಾದ ಒಂದು ಬಲವಾದ ದೇಶವಾಗಿತ್ತು ಆದರೆ ಆ ದೇಶ ದೇವರ ಮುಂದೆ ನಿಲ್ಲಕ್ಕಾಗಲಿಲ್ಲ ಅವರ ಸೈನ್ಯವು ಅವರ ಶೌರ್ಯವು ಅವರ ಪವಾಡ ಅವರ ಬಲ ಯಾವುದು ದೇವರ ಮುಂದೆ ದೇವರ ಶಕ್ತಿ ಮುಂದೆ ನಿಲ್ಲಕ್ಕಾಗದೆ ಏನಾದರೂ ಅವರೆಲ್ಲ ಮುಳುಗೋದ್ರು ದೇವ್ರು ಏನಿಲ್ಲದೆ ಮಾಡಿಬಿಟ್ರು ಅವರನ್ನು ಅಂದರೆ ಇದರಲ್ಲಿ ನಮಗೇನು ಗೊತ್ತಾಗುತ್ತೆ ನಾವೇನು ನೋಡ್ತೀವಿ ಅಂದರೆ ದೇವರು ತುಂಬ ಬಲಶಾಲಿಯಾಗಿದ್ದಾರೆ ಶಕ್ತಿಶಾಲಿಯಾಗಿದ್ದಾರೆ ಎಲ್ಲವನ್ನು ಆಳ್ಗೆ ಮಾಡೋವರಾಗಿದ್ದಾರೆ ಎಲ್ಲದರ ಮೇಲೆ ಅಧಿಕಾರವನ್ನು ಒಂದು ದೇವರಾಗಿದ್ದಾರೆ ಅದೇ ಸಮಯದಲ್ಲಿ ಕಳೆ ನಾವು ನೋಡ್ತೀವಿ ಈ ದೇವರು ಭೂಮಿಯು ಅದರಲ್ಲಿರುವ ಸಮಸ್ತವೂ ಎಲ್ಲವೂ ಆತನದೇ ಎಂಬುದಾಗಿ ಅದರ ಕೆಳಗೆ ಬರುವಂಥ ನಾವು ವಚನಗಳಲ್ಲಿ ನಾವು ನೋಡೋರಾಗಿದ್ದೇವೆ ಹನ್ನೊಂದನೇ ವಚನದಲ್ಲಿ ಈ ಈ ರೀತಿಯಾಗಿ ನೋಡ್ತೇವೆ ಭೂಮಿಯು ಅದರಲ್ಲಿರುವಂಥ ಸಮಸ್ತವು ಎಲ್ಲವೂ ಆತನದೇ ಆಗಿದೆ ಆತನದೇ ಆಗಿದೆ ಅಂದರೆ ನಾನು ನೀವು ಸಹ ಅವರಿಗೆ ಸೇರಿದ್ದೇವೆ ಒಂದು ಕೊರಂತಿಯ ಆರನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿಯೂ ಸಹ ನಾವೇನು ನೋಡ್ತೀವಿ ಅಂತಂದರೆ ನಾವು ನಮಗೆ ಸೇರಿರೋರಲ್ಲ ನೀವು ಸಹ ನಿಮಗೆ ಸೇರಿರೋರಲ್ಲ ನೀವೆಲ್ಲವೂ ಯೇಸು ಸ್ವಾಮಿಗೆ ಸೇರಿರೋರಾಗಿದ್ದೀರಾ ಯಾರಲ್ಲ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರೋ ಯಾರಲ್ಲ ಯೇಸುವನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಸ್ವೀಕಾರ ಮಾಡ್ಕೊಂಡಿದ್ದೀರೋ ನೀವು ಅಷ್ಟು ಜನರು ದೇವರ ದೇವಾಲಯವಾಗಿದ್ದೀರಾ ದೇವರು ನಿಮ್ಮ ಬಂದು ಪವಿತ್ರ ಆತ್ಮನವರು ಬಂದು ನಿಮ್ಮಲ್ಲಿ ವಾಸ ಮಾಡುವವರಾಗಿದ್ದಾರೆ ಆದ್ದರಿಂದ ನೀವೇ ಸಹ ನಿಮಗೆ ಸೇರಿರೋರಾಗಿಲ್ಲ ಅಂದರೆ ನಾವು ಯಾರಿಗೆ ಸೇರಿರೋರಾಗಿದ್ದೇವೆ ನಾವು ದೇವರಿಗೆ ಸೇರಿರೋರಾಗಿದ್ದೇವೆ ಈ ವಚನದಲ್ಲಿ ಹನ್ನೊಂದನೇ ವಚನದಲ್ಲಿ ನಾವು ನೋಡ್ತೇವೆ ಪರಲೋಕವೂ ಆತನದಾಗಿದೆ ಭೂಲೋಕವೂ ಆತನದಾಗಿದೆ ಅದರಲ್ಲಿರೋ ಎಲ್ಲವೂ ಸಮಸ್ತವೂ ಆತನದೇ ಆಗಿದೆ ಅವರೇ ಎಲ್ಲಕ್ಕೂ ಅಧಿಕಾರಿಯಾಗಿದ್ದಾರೆ ಹಾಲೇಲೂಯ ಹದಿನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ದೇವರ ಸಿಂಹಾಸನ ಅದಕ್ಕೆ ಅಸ್ಥಿವಾರ ನ್ಯಾಯವು ನೀತಿಯಾಗಿದೆ ದೇವರ ನೀತಿ ಮತ್ತು ನ್ಯಾಯವು ಅದಕ್ಕೆ ಅಸ್ಥಿವಾರವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ಜನರೆಲ್ಲ ನ್ಯಾಯ ವಿಚಾರಣೆಗೆ ಮಾಡಲ್ಪಡುವಾಗ ದೇವರು ನ್ಯಾಯ ವಿಚಾರಣೆ ಮಾಡಬೇಕಾದರೆ ನೀತಿಯಿಂದ ಅವರು ನ್ಯಾಯ ವಿಚಾರಣೆಯನ್ನು ಮಾಡುವವರಾಗಿದ್ದಾರೆ ಎಂಬುದಾಗಿ ಇಪ್ಪತ್ತನೇ ಅತ್ಯಾಯ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ತೇವೆ ನಾವು ನೀವೆಲ್ಲರೂ ನಾವು ಮಾಡಿರುವಂಥ ಕೃತ್ಯಗಳಿಗೆ ನಾವು ಮಾಡಿರುವಂಥ ಒಳ್ಳೆ ಕಾರ್ಯಗಳಾಗಿರ್ಬೋದು ಕೆಟ್ಟ ಕಾರ್ಯಗಳಾಗಿರ್ಬೋದು ಯಾರೇ ಜನರು ಏನೇ ಮಾಡಿದ್ರೂ ಎಲ್ಲವನ್ನು ಬೆಳಕಿಗೆ ತರುವಂಥದ್ದು ಎರಡನೇ ಕುರಿಂತಿಯ ಐದನೇ ಅತ್ಯಾಯ ಹತ್ತನೇ ವಚನದಲ್ಲಿ ನೋಡ್ತೇವೆ ಮತ್ತು ಒಂದು ಕುರಿಂತಿಯ ನಾಲ್ಕು ಐದರಲ್ಲಿ ಈ ರೀತಿಯಾಗಿ ಯಾರು ಏನೇನು ಏನೇನು ಮಾಡಿದಾರೋ ಅದಕ್ಕೆ ತಕ್ಕ ನ್ಯಾಯ ವಿಚಾರಣೆಯನ್ನು ದೇವರು ನೀತಿಯಾಗಿ ಮಾಡುವವರಾಗಿದ್ದಾರೆ ಅಂದರೆ ಇಡೀ ಪ್ರಪಂಚವನ್ನೇ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಯಾರಿಂದನೂ ಅಧಿಕಾರ ಇಲ್ಲ ಅದನ್ನು ಸಹ ಮಾಡುವವರು ನಮ್ಮ ದೇವರೇ ಅವರೇ ಪ್ರತಿಯೊಬ್ಬರಿಗೂ ನ್ಯಾಯವನ್ನು ನೀತಿಯನ್ನು ಮಾಡುವವರಾಗಿದ್ದಾರೆ ಇವತ್ತು ನಿಮಗೆ ಅನ್ಯಾಯ ಆಗಿದ್ದರೂ ಸಹ ನಿಮಗೆ ಇವತ್ತು ಯಾರಾದರೂ ಮೋಸ ಮಾಡಿದರೂ ಸಹ ವಂಚನೆ ಮಾಡಿದ್ದರೂ ಸಹ ಇವತ್ತು ನಿಮಗೆ ಯಾರಾದರೂ ತೊಂದರೆ ಮಾಡಿದರೂ ಸಹ ಯಾರು ಏನೇನು ಬಿತ್ತಿತ್ತು ಏನೆಲ್ಲ ಮಾಡ್ತಾರೋ ಅದಕ್ಕೆ ತಕ್ಕ ಫಲವನ್ನು ದೇವರು ಕೊಡೋರಾಗಿದ್ದಾರೆ ಖಂಠಿತವಾಗಿಯೂ ದೇವರು ನ್ಯಾಯ ವಿಚಾರಣೆ ಮಾಡುವವರಾಗಿದ್ದಾರೆ ಯಾರು ಏನೇನು ಕೆಟ್ಟದ್ದು ಮಾಡಿದ್ದಾರೆ ಅದಕ್ಕೆ ಫಲವನ್ನು ಕೊಡ್ತಾರೆ ಯಾರು ಒಳ್ಳೆಯದನ್ನು ಮಾಡಿದ್ದಾರೆ ಏನು ದೇವರ ವಾಕ್ಯದಂತೆ ನ್ಯಾಯವಾಗಿ ದೇವರ ನೀತಿಯಲ್ಲಿ ಯಾರೆಲ್ಲ ನಡೆದಿದ್ದಾರೋ ಅಂಥವ್ರಿಗೂ ಸಹ ದೇವರು ತಕ್ಕ ಫಲವನ್ನು ಕೊಡೋರಾಗಿದ್ದಾರೆ ಆದ್ದರಿಂದ ನನ್ನ ನೋಡ್ತಿರುವಂಥ ಪ್ರಿಯ ಸಹೋದರ ಸಹೋದರಿಯರೇ ವಿಶ್ವಾಸಿಗಳೇ ದೇವರ ಜನರೇ ಧೈರ್ಯವಾಗಿರ್ರಿ ವಿಶ್ವಾಸದಿಂದ ಇರ್ರಿ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ಖಂಠಿತವಾಗಿಯೂ ದೇವರು ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ದೇವರು ನಿಮಗೆ ಖಂಡಿತವಾಗಿಯೂ ಜಯವನ್ನು ಕೊಟ್ಟೇ ಕೊಡುತ್ತಾರೆ ನಿನಗೆ ನ್ಯಾಯವನ್ನು ಕೊಟ್ಟೇ ಕೊಡೋರಾಗಿದ್ದಾರೆ ಲೋಕದಲ್ಲಿರುವಂಥ ಮನುಷ್ಯರು ಅನ್ಯಾಯ ಮಾಡಿದ್ದರೂ ಸಹ ಚಿಂತೆ ಪಡಬೇಡಿ ಈ ಲೋಕವನ್ನು ಭೂಮಿ ಆಕಾಶ ಪರಲೋಕವನ್ನು ಆಲಿಗೆ ಮಾಡುವಂಥ ದೇವರು ರಾಜಾದಿ ರಾಜನು ಸರ್ವಶಕ್ತನಾದ ದೇವರು ಖಂಠಿತವಾಗಿಯೂ ನಿಮಗೆ ನ್ಯಾಯವನ್ನೇ ಮಾಡೋವರಾಗಿದ್ದಾರೆ ನಿಮಗೆ ಜಯವನ್ನೇ ಕೊಡೋವರಾಗಿದ್ದಾರೆ ಜಯವು ನಿಮ್ಮದಾಗಿದೆ ಯಾರ ಕಣ್ಣನ್ನು ಕಟ್ಟಿದರೂ ಸಹ ಈ ರಾಜಾದಿ ರಾಜ ದೇವಾದಿ ದೇವರ ಕಣ್ಣನ್ನು ಯಾರ ಯಾರಿಂದನೂ ಕಟ್ಟೋಕ್ಕಾಗಲ್ಲ ಅವರನ್ನು ಯಾರಿಂದನೂ ವಂಚಿಸೋಕ್ಕೆ ಮೋಸ ಮಾಡೋಕ್ಕಾಗಲ್ಲ ಖಂಠಿತವಾಗಿಯೂ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಕತ್ತಲಿನಲ್ಲಿ ನಡೀತಾ ಅದು ಎಲ್ಲವನ್ನು ಬೆಳಕಿನ ಕಡೆಗೆ ಒಂದು ದಿವಸ ಬಂದೇ ಬರುತ್ತೆ ದೇವರು ನಿಮಗೆ ಜಯವನ್ನು ಕೊಡೋರಾಗಿದ್ದಾರೆ ಈಗ ಹದಿನೈದನೇ ವಚನದಿಂದ ಹದಿನೆಂಟನೇ ವಚನದ ತನಕ ನಾವು ನೋಡ್ತೇವೆ ದೇವರು ನಂಬಿಕಸ್ತನು ಎಂಬುದಾಗಿ ತಿಳ್ಕೊಳ್ಳೋದ್ರ ಮುಖಾಂತರ ಏನಲ್ಲ ಬರುತ್ತೆ ಏನಾಗತ್ತೆ ಅಂದರೆ ದೇವರ ಜನರು ಉತ್ಸಾಹದಿಂದ ಕೊಂಡಾಡೋವರಾಗಿದ್ದಾರೆ ಒಂದು ದಿವಸ ಅಲ್ಲ ಯಾವಾಗಲೂ ದಿನವಲ್ಲ ನಾವು ದೇವರ ಸಮ್ಮುಖದಲ್ಲಿ ಸನ್ನಿಧಾನದಲ್ಲಿ ಸಮಯ ಕಲಿಯಬೇಕಾದ್ರೂ ಸಾಲಲ್ಲ ಒಂದು ಅಲ್ಲ ದೇವರನ್ನು ಕೊಂಡಾಡಿ ಮಹಿಮೆ ಪಡಿಸೋದನ್ನು ಸಾಲಲ್ಲ ಅಷ್ಟೊಂದು ಒಲ್ಲವರ ಒಳ್ಳೆಯವರಾಗಿ ದೇವರಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ ದೇವರು ಎಷ್ಟು ಒಳ್ಳೆಯವನು ಎಷ್ಟು ನೀತಿವಂತನು ಎಂಬುದಾಗಿ ಈ ಅತ್ಯಾಯದಲ್ಲಿ ಅವರು ಆರಾಧನೆ ಮಾಡ್ತಾರೆ ಮಹಿಮೆ ಪಡಿಸೋರಾಗಿದ್ದಾರೆ ದೇವರು ತಮ್ಮ ಜನರ ಶಕ್ತಿಯಾಗಿದ್ದಾರೆ ದೇವರು ಆ ಜನರಿಗೆ ರಕ್ಷಣೆಯಾಗಿದ್ದಾರೆ ಬಲವಾಗಿದ್ದಾರೆ ಗುರಾಣಿಯಾಗಿದ್ದಾರೆ ಈ ಜನರು ಈ ದೇವರಿಗೆ ಸೇರಿದ್ದಾರೆ ಎಂಬುದಾಗಿ ತಿಳ್ಕೊಂಡಿದ್ದಾಗ ಆ ಜನರು ತುಂಬ ಉತ್ಸಾಹದಿಂದ ಅಲ್ಲಿ ಕೊಂಡಾಡೋವರಾಗಿದ್ದಾರೆ ದೇವರನ್ನು ಮಹಿಮೆ ಪಡಿಸೋರಾಗಿದ್ದಾರೆ ಆರಾಧನೆ ಮಾಡೋರಾಗಿದ್ದಾರೆ ಆರ್ಭಟ ಮಾಡೋರಾಗಿದ್ದಾರೆ ಎಂಬುದಾಗಿ ನಾವು ಇದರಲ್ಲಿ ನೋಡೋರಾಗಿದ್ದೇವೆ ಈ ಕೊನೆ ಭಾಗ ಕೊನೆದಾಗಿ ನಾವು ನೋಡಬೇಕಾದ್ರೆ ದೇವರ ಗುಣ ಏನಾಗಿದೆ ಅಂತಂದರೆ ಆತನು ನಂಬಿಗಸ್ತನಾಗಿದ್ದಾನೆ ಆತನ ಸ್ತುತಿಗೆ ಸ್ತೋತ್ರಕ್ಕೆ ಯೋಗ್ಯನಾಗಿದ್ದಾನೆ ನೋಡಿ ಪ್ರಿಯರೇ ಈ ಜ್ಞಾನಿಯಾಗಿರುವಂಥ ಈ ಈತನನ್ನು ಅವರು ಬರೆದಿರುವಂಥ ಕೀರ್ತನೆ ಅಷ್ಟೊಂದು ಅದ್ಭುತವಾಗಿದೆ ಒಂದೊಂದು ವಾಕ್ಯವೂ ತುಂಬ ಸುಂದರವಾಗಿದೆ ದೇವರು ಎಂಥವರು ಅವರ ಗುಣ ಹೇಗಿದೆ ಅವರು ಮಾಡಿರುವ ವಾಗ್ದಾನದ ಬಗ್ಗೆ ಅವರ ಜನರನ್ನು ಹೇಗೆ ಅವ್ರು ನೆನಪು ಮಾಡಿಕೊಳ್ಳುತ್ತಾರೆ ಜನರಿಗೆ ಹೇಗೆ ಅವರ ವಾಗ್ದಾನಗಳನ್ನು ನೆರವೇರಿಸುವವರಾಗಿದ್ದಾರೆ ಮನುಷ್ಯ ಮರ್ತೋದ್ರೂ ಸಹ ದೇವರು ಮರೆಯೋದಿಲ್ಲ ಮನುಷ್ಯ ಕೈಬಿಟ್ಟರೂ ಸಹ ದೇವರು ಕೈಬಿಡೋದಿಲ್ಲ ಮನುಷ್ಯ ಬಲಹೀನನಾಗಿದ್ದರೂ ದೇವರು ಬಲಹೀನನಲ್ಲ ದೇವರು ಬಲಶಾಲಿಯಾಗಿದ್ದಾರೆ ಆತನು ಬರಬೇಕಾದರೆ ಆತನ ಮುಂದೆ ಇಡೀ ಪ್ರಪಂಚನೇ ಅವರನ್ನೇ ಆರಾಧನೆ ಮಾಡೋದಕ್ಕೆ ಯೋಗ್ಯರಾಗಿದ್ದಾರೆ ಪರಲೋಕವೇ ಆತನನ್ನು ಆರಾಧನೆ ಇದೆ ಯೋ ಸ್ತುತಿ ಮಾಡ್ತದೆ ಅವರಿಗೆ ಸಮವಾಗಿ ಯಾರೂ ಇಲ್ಲ ಅವರ ಮುಂದೆ ಯಾರು ಬಂದು ನಿಲ್ಲೋಕ್ಕಾಗಲ್ಲ ಅವ್ರಿಗೆ ವಿರೋಧವಾಗಿ ಯಾರು ಎದ್ದಕ್ಕೂ ಆಗೋಲ್ಲ ಅವ್ರಿಗೆ ವಿರೋಧವಾಗಿ ಯಾರು ಮಾತಾಡೋಕ್ಕಾಗಲ್ಲ ಅಷ್ಟೊಂದು ದೊಡ್ಡ ದೇವರು ಬಲಶಾಲಿಯಾದ ದೇವರೇ ಇವತ್ತು ನನ್ನ ದೇವರು ಅವರು ನಿಮ್ಮ ದೇವರಾಗಿದ್ದಾರೆ ಈ ಕೆಳಗೆ ಬರುವಂಥ ಎಲ್ಲ ವಚನಗಳನ್ನು ಸೋಮವಾರ ದಿವಸ ನಾವು ನೋಡಲಿಕ್ಕಿದ್ದೇವೆ ಇಷ್ಟಕ್ಕೆ ನಾನು ಈ ಹನ್ನೆಂಟನೇ ವಚನಕ್ಕೆ ನಾನು ನಿಲ್ಲಿಸುತ್ತೇನೆ ನಾನು ನಿಮಗೆ ಪ್ರೋತ್ಸಾಹ ಮಾಡೋದೇನೆಂದರೆ ಧೈರ್ಯವಾಗಿರಿ ದೃಢವಾಗಿರಿ ವಿಶ್ವಾಸವಾಗಿರಿ ಮನುಷ್ಯನ ಮೇಲೆ ನಿಮ್ಮ ನಂಬಿಕೆ ದೇವರ ಮೇಲೆ ಕರ್ತನ ಮೇಲೆ ನಮಗಾಗಿ ಒಡೆಯಲ್ಪಟ್ಟು ನಮಗಾಗಿ ರಕ್ತ ಚಲ್ಲಿ ನಮಗಾಗಿ ಜೀವ ಕೊಟ್ಟು ಜೀವಂತವಾಗಿ ಎದ್ದು ಬಂದಿರುವಂಥ ಕರ್ತನಾದ ಏಸು ಕ್ರಿಸ್ತನು ಈ ಅತ್ಯಾಯದಲ್ಲಿ ನಾವು ಹೆಚ್ಚಾಗಿ ನಾವು ಏನು ನೋಡ್ತೀವಿ ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ನಾವು ಅನೇಕ ವಿಷಯಗಳನ್ನು ನಾವು ನೋಡ್ತೇವೆ ಯೇಸು ಸ್ವಾಮಿ ನಿನಗೋಸ್ಕರ ಈ ಲೋಕಕ್ಕೆ ಇಳಿದು ಬಂದಿದ್ದಾರೆ ಈ ಸುತ್ತಮುತ್ತಲೂ ಇವಾಗಿರುವಂಥ ಪರಿಸರದಲ್ಲಿ ಇವತ್ತಿರುವಂಥ ಈ ಲೋಕದಲ್ಲಿರುವಂಥ ಕಾರ್ಯಗಳನ್ನು ನೋಡಬೇಕಾದ್ರೆ ಎಲ್ಲಿ ನೋಡಿದ್ರು ಭಯ ಇನ್ನೂ ಹೆಚ್ಚಾಗ್ತಾನೇ ಇದೆ ಎರಡು ತಿಂಗಳಿಂದ ಒಂದು ತಿಂಗಳಿದ್ದಂಥ ಭಯಗಿಂತಲೂ ಇವಾಗ ಇನ್ನೂ ಹೆಚ್ಚಾದ ಭಯ ಇನ್ನೂ ಹೆಚ್ಚಾದಂಥ ಗಲಿಬಿಲಿ ಇನ್ನೂ ಹೆಚ್ಚಾದಂಥ ಯೋಚನೆ ಹೆದರಿಕೆ ಎಲ್ಲಿ ನೋಡಿದನು ಇನ್ ಕಾಯಿಲೆಗಳು ಹೆಚ್ಚಾಗ್ತಾನೆ ಇದೆ ಈ ರೀತಿಯಾದಂಥ ಸಮಯದಲ್ಲಿ ನೀವು ಎಲ್ಲಿ ಹೋಗ್ತೀರಾ ಯಾರ ಹತ್ರ ಹೋಗ್ತೀರಾ ಅದು ತುಂಬ ಮುಖ್ಯವಾಗಿದೆ ಈ ಕಾಯಿಲೆಗಳು ಈ ತೊಂದರೆಗಳು ಈ ಸಮಸ್ಯೆ ಈ ಸಮಸ್ಯೆಗಳು ಸ್ವಲ್ಪ ದಿವಸ ಮಾತ್ರ ಇರುತ್ತೆ ಇದೆಲ್ಲ ಖಂಡಿತವಾಗಿಯೂ ಒಂದು ದಿವಸ ಇದು ನಿಲ್ಲತ್ತೆ ಮುಗಿಯುತ್ತದೆ ಅಷ್ಟರ ತನಕ ನಾವಿದನ್ನೆಲ್ಲ ಏನು ಮಾಡಬೇಕಾಗಿದೆ ಸಹಿಸ್ಕೊಂಡು ಎದುರಿಸ್ಕೊಂಡು ದೇವ್ರ ಮೇಲೆ ನಮ್ಮ ನಂಬಿಕೆ ನಮ್ಮ ಭರವಸೆ ನಮ್ಮ ವಿಶ್ವಾಸವನ್ನು ಇಡಬೇಕಾಗಿದೆ ಭಯ ಪಡಬಾರ್ದು ಹೆದರಬಾರದು ಯಾವುದಕ್ಕೂ ನಾವು ಎದುರ್ಕೊಂಡು ದುಡುಕಬಾರದು ಸಮಾಧಾನದಿಂದ ದೇವರು ನಮಗೆ ಕೊಡುವಂಥ ಸಮಾಧಾನ ನೀನು ನಿಜವಾಗಿಯೂ ಯೇಸುವನ್ನು ಸ್ವೀಕಾರ ಮಾಡಿದೀಯಾ ಇವನೇ ನಾವು ವಾಕ್ಯದಲ್ಲಿ ನೋಡಿದ್ದೇವೆ ನಾವು ನಮಗೆ ಸೇರಿರೋರಲ್ಲ ನಾವು ಯಾರಿಗೆ ಸೇರಿದ್ದೇವೆ ಭೂಮಿಯು ಅದರಲ್ಲಿರುವ ಸಮಸ್ತವೂ ಎಲ್ಲವೂ ದೇವರಿಗೆ ಸೇರಿರುವಂಥದ್ದಾಗಿದೆ ಆದ್ದರಿಂದ ನಾನು ನನಗೆ ಸೇರಿರೋನಲ್ಲ ನಾನು ನನ್ನ ಮನೆಯವನಿಗೆ ಸೇರಿರೋನಲ್ಲ ನಾನು ಯೇಸು ಸ್ವಾಮಿಗೆ ಸೇರಿದ್ದೇನೆ ನಾನು ದೇವರಿಗೆ ಸೇರಿದ್ದೇನೆ ನನ್ನ ಎಲ್ಲ ಜವಾಬ್ದಾರಿಕೆಯನ್ನು ಅವರು ತೆಗೆದುಕೊಳ್ಳವರಾಗಿದ್ದಾರೆ ಅವರು ನನಗೆ ನೋಡಿಕೊಳ್ಳೋರಾಗಿದ್ದಾರೆ ಆದರೆ ನಾನು ಆತನ ವಾಕ್ಯವನ್ನು ಕೇಳಿ ಆತನ ವಾಕ್ಯದಂತೆ ಆತನ ಮಾತಿನ ಪ್ರಕಾರ ನಾನು ನಡೆಯಬೇಕಾದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಾನು ನಡೆಯಬೇಕಾದರೆ ದೇವರು ನನ್ನ ಎಲ್ಲ ಕಾರ್ಯಗಳನ್ನು ಅವರು ನಮಗೆ ನೋಡಿಕೊಳ್ಳೋರಾಗಿದ್ದಾರೆ ಪ್ರಿಯರೇ ಧೈರ್ಯವಾಗಿರಿ ವಿಶ್ವಾಸವಾಗಿರಿ ಯೇಸು ಕ್ರಿಸ್ತನನ್ನು ನೀವು ನಂಬಿ ವಿಶ್ವಾಸ ಮಾಡಿ ಪ್ರಾರ್ಥನೆ ಮಾಡಿ ಪ್ರತಿ ದಿವಸ ಪ್ರಾರ್ಥನೆ ಮಾಡಿ ಆತ್ಮದಲ್ಲಿ ತುಂಬಿ ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಓದಿ ವೇದ ಪುಸ್ತಕವನ್ನು ತೆಗೆದು ಓದಿ ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ದೇವರು ನಿಮಗೆ ಜೊತೆಯೇ ಇರುತ್ತಾರೆ ಆತ್ಮದಲ್ಲಿ ತುಂಬಿ ನೀನು ಪ್ರಾರ್ಥನೆ ಮಾಡುವಾಗ ಹೇಗೆ ಪ್ರಾರ್ಥನೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಸಹ ದೇವರು ನಿಮಗೆ ತಿಳಿಸೋರಾಗಿದ್ದಾರೆ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ನಡೆಸೋರಾಗಿದ್ದಾರೆ ಧೈರ್ಯದಿಂದ ಇರಿ ವಿಶ್ವಾಸವಾಗಿರಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ದೇವರೇ ಏಸುವೆ ಈ ಸಮಯದಲ್ಲಿ ಕರ್ತನೇ ಓದಿರುವಂಥ ವಾಕ್ಯಗಳಿಗಾಗಿ ಕೊಟ್ಟಂಥ ವಾಕ್ಯಗಳಿಗಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರ ನೀನು ನಂಬಿಕೆ ಉಳ್ಳ ದೇವರು ನಂಬಿಗಸ್ತನಾದ ದೇವರು ಕರುಣೆಯುಳ್ಳ ದೇವರು ಯೇಸುವೆ ನಿಮ್ಮ ಕರುಣೆ ಇಲ್ಲ ಅಂತಂದರೆ ಇವತ್ತು ನಾವು ಬದುಕಿರೋಕ್ಕಾಗ್ತಾ ಇರಲಿಲ್ಲ ಎಷ್ಟೊಂದು ಜನ ಆಗಲೇ ಸತ್ತೋಗಿದ್ದಾರೆ ಎಲ್ಲ ಸಮಾಧಿನಲ್ಲಿದ್ದಾರೆ ಅವರು ಸಾಯಬೇಕಂದ ಕುಟುಂಬನೂ ನೋಡೋಕ್ಕಾಗಲಿಲ್ಲ ಸತ್ತ ಮೇಲೂ ಅವ್ರ ಕುಟುಂಬಗಳು ಅನೇಕರಿಗೆ ಇವತ್ತು ನೋಡೋಕ್ಕಾಗಲಿಲ್ಲ ಆದರೆ ದೇವರೇ ನಮಗೆ ಆ ಸ್ಥಿತಿ ಬರದಂತೆ ನಮಗೆ ಇವತ್ತು ಜೀವವನ್ನು ಕೊಟ್ಟು ಜೀವಂತವಾಗಿ ಇಟ್ಟಿದ್ದೀರಾ ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಮಾಡ್ತೇನೆ ಸ್ತುತಿ ಮಾಡ್ತೇನೆ ಯೇಸುವೆ ಭೂಮಿಯು ಆಕಾಶವು ಅದರೊಳಗಿರುವ ಸಮಸ್ತವು ಎಲ್ಲವೂ ನಿಮ್ಮದೇ ಆಗಿದೆ ಅಂತ ನಾವು ನೋಡ್ತೇವೆ ಏಸುವೆ ನಿನಗೆ ವಿರೋಧವಾಗಿ ಯಾರು ಬಂದು ನಿಲ್ಲಕ್ಕಾಗಲ್ಲ ಅಂತ ನಾವು ನೋಡ್ತೇವೆ ನಿನ್ನ ಮುಂದೆ ನಿಂತಿರೋರು ಯಾರೂ ಇಲ್ಲ ಎಲ್ಲವನ್ನು ಆಳಿಗೆ ಮಾಡುವಂಥ ದೇವರು ನೀವಾಗಿದ್ದೀರಾ ನಿನ್ನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ನಾವು ನೋಡ್ತಾ ಇದ್ದೇವೆ ಕರ್ತನೇ ಅಷ್ಟೊಂದು ತುಂಬ ದೊಡ್ಡ ದೇವರಾಗಿದ್ದೀರಾ ದೇವರೇ ನೀವು ನಮ್ಮ ದೇವರು ನೀವು ನಮ್ಮ ರಕ್ಷಕನು ನೀವು ನಮ್ಮ ಒಡೆಯನಾಗಿರೋದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ನಾವು ಇದರಲ್ಲಿ ಉಲ್ಲಾಸಗೊಳ್ಳವರಾಗಿದ್ದೇವೆ ಹರ್ಷಗಳವರಾಗಿದ್ದೇವೆ ಸಂತೋಷ ಪಡುತ್ತೇವೆ ಏಕೆಂದರೆ ನೀವು ನಮ್ಮ ದೇವರು ನೀವು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಯೇಸುವೈ ಈ ಸಂತೋಷವನ್ನು ನಾನು ನೋಡ್ತಿರುವಂಥ ಒಬ್ಬೊಬ್ಬರಿಗೂ ನೀನು ಕೊಡು ಅವ್ರಿಗಿರುವಂಥ ದುಃಖವನ್ನು ಬದಲಾಯಿಸು ತೆಗೆದಾಕು ಸಮಾಧಾನವನ್ನು ಕೊಡು ನೀನು ಅವರ ಹೃದಯದಲ್ಲಿ ನೀನು ಆಲ್ಗೆ ಮಾಡು ಕಟ್ತಾನೆ ಯಶ ಈ ಸಮಯದಲ್ಲಿ ಯಾರಿಗೆ ಏನೇನು ಭಯ ಇಂದ ಇದ್ದಾರೋ ಏನು ಹೆದರಿಕೆಯಿಂದ ಇದ್ದಾರೋ ದೇವರೇ ನೀನು ಎಷ್ಟು ದೊಡ್ಡ ದೇವರು ಎಂಥ ಮಹಿಮೆಯುಳ್ಳ ದೇವರು ನಂಬಿಕೆಯುಳ್ಳ ದೇವರು ಅದ್ಭುತವಾದ ದೇವರು ಕರ್ತನೇ ನೀನು ಜನರಿಗೆ ತಿಳಿಸು ರಾಜ ಅವರಿಗೆ ಅರ್ಥವಾಗುವಂತೆ ಪವಿತ್ರ ಆತ್ಮನವರೇ ನೀನು ಅವರಿಗೆ ಸಹಾಯ ಮಾಡು ಕೃಪೆ ಮಾಡು ಅವ್ರಿಗಿರುವಂಥ ಎಲ್ಲ ಭಯವನ್ನು ತೆಗೆದಾಕು ಹೆದರಿಕೆಯನ್ನು ತೆಗೆದಾಕು ಎಲ್ಲ ದಿಗ್ಲನ್ನು ತೆಗೆದಾಕು ನಿನ್ನ ನೀನು ಅನೇಕ ಅದ್ಭುತಗಳನ್ನು ಅಧೀಕ್ಷ ಕಾರ್ಯಗಳನ್ನು ಅವರ ಬಾಳಲ್ಲಿ ಮಾಡಿದ್ದೀರಾ ಇದುವರೆಗೂ ನೀನು ಮಾಡ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ ನೀನು ಮುಂದೇನೂ ನೀನು ಅದ್ಭುತಗಳೊಂದಿಗೆ ಅತಿಶಯ ಕಾರ್ಯಗಳೊಂದಿಗೆ ನೀನು ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಆಶೀರ್ವದಿಸು ನಿನ್ನ ಸಮಾಧಾನ ಇವರನ್ನು ಇವರ ಮನೆಯನ್ನು ಇವರ ಕುಟುಂಬವನ್ನು ಆಳಿಗೆ ಮಾಡಲಿ ಯೇಸು ಕ್ರಿಸ್ತ ದಿವ್ಯ ನಾಮದಲ್ಲಿ ಬಿಡ್ತೇವೆ ತಂದೆಯಾದ ದೇವರೇ ಆಮೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಧೈರ್ಯವಾಗಿರಿ ವಿಶ್ವಾಸದಿಂದ ಇರಿ ನಾಳೆ ದಿವಸ ಸಭೆಯಲ್ಲಿ ಕೂಟ ನಡೀತದೆ ಎಲ್ಲ ಆರಾಧನೆಗಳು ತಕ್ಕ ಸಮಯಕ್ಕೆ ನಡೀತದೆ ನೀವು ಯಾವ ಆರಾಧನೆಗೆ ರಿಜಿಸ್ಟರ್ ಮಾಡಿದರೋ ಆ ಆರಾಧನೆಗೆ ನೀವು ಫೋನ್ ಮಾಡಿ ಸ್ಕ್ರೀನಲ್ಲಿ ಕಾಣುವಂಥ ಈ ನಂಬರ್ಗೆ ಫೋನ್ ಮಾಡಿ ನೀವು ಯಾವ ಯಾವ ಸಮಯಕ್ಕೆ ಬರ್ತೀರಾ ಎಂಬುದನ್ನು ನೀವು ರಿಜಿಸ್ಟರ್ ಮಾಡಿ ಆ ಸಮಯಕ್ಕೆ ಬನ್ನಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು